ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್ ಪ್ರೊ ಕಬಡ್ಡಿ ಸೀಸನ್ 9. ಗೈಸ್, ಇವತ್ತು ಪ್ರೊ ಕಬಡ್ಡಿ ಸೀಸನ್ 9 ಆಕ್ಷನ್ ನಡೀತಿದೆ. ಸೂಪರ್ ಆದಂಥ ಪ್ಲೇಯರ್ಗಳು ಸೂಪರ್ ಆದಂಥ ಒಂದು ತಂಡಕ್ಕೆ ರೆಡಿ ಆಗ್ತಿದ್ದಾರೆ. ಇದೀಗ ದೊಡ್ಡ ವೇದಿಕೆ ಸಜ್ಜಾಗಿದೆ. ಪವನ್ ಕುಮಾರ್ ಶರಾವತ್ ಅವರು ಯಾವ ತಂಡಕ್ಕೆ ಹೋಗ್ತಾರೆ ಅಂತ ಕಮೆಂಟ್ ಮಾಡ್ತಾ ಬನ್ನಿ. ನೀವು ಪ್ರೊ ಕಬಡ್ಡಿ ಸೀಸನ್ 9 ಆಕ್ಷನ್ ಫ್ರೀಯಾಗಿ ನೋಡಬೇಕಾ, ಫ್ರೀಯಾಗಿ ಅಪ್ಡೇಟ್ಸ್ ಪಡಿಬೇಕಾ, ಇದು ಒಂದೇ ಒಂದು ಕೆಲಸ ಮಾಡಬೇಕು. ನೀವು ಟೆಲಿಗ್ರಾಮ್ ಚಾನಲ್ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗ್ತಾ ಬನ್ನಿ. ಪ್ರೊ ಕಬಡ್ಡಿ ಪ್ರತಿಯೊಂದು ಅಪ್ಡೇಟ್ಸ್ ನಾನು ನಿಮಗೆ ನೀಡ್ತಾ ಇದ್ದೀನಿ, ಟೆಲಿಗ್ರಾಮ್ ಮೂಲಕ ನಾನು ನಿಮಗೆ ನೀಡ್ತಾ ಇದ್ದೀನಿ. ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ಸಲ್ಲಿ. ನಿಮಗೋಸ್ಕರ ಒಂದು ಫ್ರೀ ಅಪ್ಲಿಕೇಶನ್ ಕೂಡ ಕೊಡ್ತೀನಿ, ಡೌನ್ಲೋಡ್ ಮಾಡ್ಕೊಂಡು ಆರಾಮಾಗಿ ನೋಡ್ಬೋದು. ಇದೀಗ ನಮ್ಮ ನಿಮ್ಮ ಮೆಚ್ಚಿನ ಕೋಚ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ವೀಕ್ಷಕರೇ. ಯಾರಪ್ಪ ಎಂಟ್ರಿ ಕೊಟ್ಟಿದ್ದಾರೆ ಅಂದರೆ, ನಮ್ಮ ನಿಮ್ಮ ಮೆಚ್ಚಿನ ಆಟಗಾರ ಜೀವಕುಮಾರ್ ಬೆಂಗಳೂರು ಬುಲ್ಸ್ ತಂಡಕ್ಕೂ ಕೂಡ ಜೀವಕುಮಾರ್ ಆಗಿದ್ದರು. ಪ್ಲಸ್ ಕರ್ನಾಟಕದ ಆಟಗಾರ ಗುರು ಜೀವಕುಮಾರ್ ಅವರು, ಜೀವಕುಮಾರ್ ಅವರು ಇದೀಗ ಅಸಿಸ್ಟೆಂಟ್ ಕೋಚ್ ಆಫ್ ಯು ಪಿ ಯೋಧಾಸ್ ತಂಡಕ್ಕೆ ಇದೀಗ ಅಸಿಸ್ಟೆಂಟ್ ಕೋಚ್ ಆಗಿ ಸೆಲೆಕ್ಟ್ ಆಗಿದ್ದಾರೆ ಜೀವಕುಮಾರ್ ಅವರು. ಕರ್ನಾಟಕದ ಆಟಗಾರ ಗುರು, ಕರ್ನಾಟಕದ ಹೆಮ್ಮೆ ಜೀವಕುಮಾರ್ ಅವರು ಇದೀಗ ಯು ಪಿ ಯೋಧಾಸ್ ತಂಡದ ಅಸಿಸ್ಟೆಂಟ್ ಕೋಚ್ ಆಗಿ ಸೆಲೆಕ್ಟ್ ಆಗಿರೋದು ತುಂಬ ಖುಷಿಯಾಯಿತು. ನಮ್ಮ ತಂಡಕ್ಕೂ ಕೂಡ ಅವರು ಆಡಿದರು, ನಮ್ಮ ತಂಡಕ್ಕೆ ಕೂಡ ಅವರು ಆಡಿದರು ವೀಕ್ಷಕರೇ. ಬೆಂಕಿಯಾದಂಥ ಪ್ಲೇಯರು, ಕರ್ನಾಟಕದ ತಂಡದಲ್ಲಿ ಸುಮಾರು ವರ್ಷಗಳಿಂದ ಅವರು ಆಡ್ತಾ ಇದ್ದಾರೆ. ಬೆಂಗಳೂರು ಬುಲ್ಸ್ ತಂಡಕ್ಕೂ ಬರ್ಬೋದಾಗಿತ್ತು, ಆದರೆ ನಮ್ಮ ಕೋಚ್ ಇವರೆಲ್ಲ ಬೇಕಾಗಿಲ್ಲ ಅಂತ ಅಂದ್ಬಿಟ್ರು ಅಷ್ಟೇ. ಪರವಾಗಿಲ್ಲ, ಯು ಪಿ ಯೋಧಾಸ್ ತಂಡಕ್ಕೆ ಆಡಿದರೆ ವಿ ಸಪೋರ್ಟ್ ಜೀವಕುಮಾರ್ ಇನ್ ಯು ಪಿ ಯೋಧಾ. ಎಲ್ಲರೂ ಕೂಡ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಪಟಪಟ ಅಂತ ಅಪ್ಡೇಟ್ ಅನ್ನು ಕೊಡ್ತಾ ಇರ್ತೀನಿ. ನಿಮ್ಮ ಪ್ರಕಾರ ಪವನ್ ಕುಮಾರ್ ಶರ್ವತ್ ಅವರು ಯಾವ ತಂಡಕ್ಕೆ ಹೋಗ್ತಾರೆ ಅಂತ ಕಮೆಂಟ್ ಮಾಡಿ. ನಮ್ಮ ತಂಡಕ್ಕೆ ಬರೋದು ಡೌಟ್ ಅಂತ ಹೇಳ್ಬೋದು.